ಇನ್ನು ರಾಜ್ಯದಲ್ಲಿ ಶುರುವಾಯಿತ ಗ್ರಾಮ ವಾಸ್ತವ್ಯ ವರ್ಸಸ್ ಬರ ಅಧ್ಯಯನ. ಇಂದಿನಿಂದ ಎರಡು ದಿನಗಳ ಕಾಲ ಯಡಿಯೂರಪ್ಪ ಬರ ಅಧ್ಯಯನ ನಡೆಸಲಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ರಾಜ್ಯದಲ್ಲಿ ಹಾಗಿದ್ರೆ ಒಂದು ಕಡೆ ಮುಖ್ಯಮಂತ್ರಿಗಳು ಗ್ರಾಮ ವಾಸ್ತವ್ಯ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಯಡಿಯೂರಪ್ಪನವರು ಬರ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಎರಡು ದಿನಗಳ ಕಾಲ. ಇದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ, ಆದರೆ ನಿಜವಾಗ್ಲೂ ರಾಜ್ಯದ ಜನರ ಒಳಿತಿಗಾಗಿ ಮಾಡ್ತಾ ಇದ್ದಾರಾ ಅಥವಾ ತಮ್ಮ ತಮ್ಮ ರಾಜಕೀಯ ಲಾಭಗಳನ್ನು ಬೇಯಿಸ್ಕೊಳ್ಳೋಕ್ಕೆ ಮಾಡ್ತಾ ಇದ್ದಾರಾ? ಇದೀಗ ಜಿಂದಾಲ್ಗೆ ಭೂಮಿ ಕೊಟ್ಟು ವ್ಯವಹಾರ ಕುದುರಿಸಿಕೊಳ್ಳಲು ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅಂತ ಹೇಳಿ, ಕುಮಾರಸ್ವಾಮಿ ನಿರ್ಧಾರ ಖಂಡಿಸಿ ಮೂರು ದಿನ ಧರಣಿ ಮಾಡುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಇಲ್ಲಿ ಒಂದು 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 ಈ ಬಿ ಎಸ್ ವೈ ಅವರ ನಡೆಯ ಬಗ್ಗೆ ಶಭಾಷ್ ಹೇಳಲೇಬೇಕು. ಯಾಕಂತಂದರೆ ಜಿಂದಾಲ್ ಕಂಪನಿಯಿಂದನೇ ಚೆಕ್ ಪಡೆದು ಅವರು ಜೈಲಿಗೆ ಹೋಗಬೇಕಾಯಿತು ಅನ್ನುವಂಥ ಒಂದು ಆರೋಪ ಇದೆ. ಇದು ನಡೆದಿತ್ತು ಕೂಡ, ಈ ಹಿಂದೆ ಜೈಲಿಗೆ ಹೋಗೋದಕ್ಕೆ ಕಾರಣ ಅಂತ. ಇದೀಗ ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಜಿಂದಾಲ್ಗೆ ಭೂಮಿ ಕೊಡೋ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಕೈಯಂಪಿಯ ಅಂತ ಇಲ್ಲ. ಕೇವಲ ಎಚ್ ಕೆ ಪಾಟೀಲ್ ಅವರು ಮಾತ್ರ 2000 ಕೋಟಿ ಬಾಕಿ ಇದೆ, ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಕೃಷ್ಣ ಬೈರೇಗೌಡರು ಹೇಳಿದರು ಕೇವಲ ಭೂಮಿಯನ್ನು ನಾವು ಕೊಡ್ತಾ ಇರೋದು, ಅಲ್ಲಿಂದ ಬರುವಂಥ ಅದಿರಿಗೆ ಜಿಂದಾಲ್ ಕಂಪನಿಗೆ ಅದರ ಮೇಲೆ ಏನು ಹಕ್ಕಿರೋದಿಲ್ಲ. ಇದೀಗ ಬಿ ಎಸ್ ವೈ ಹೇಳ್ತಾ ಇರೋದು ಇದನ್ನು ಕೊಡಬಾರದು, ಇದೇನು ವ್ಯವಹಾರ ಕುದುರಿಸಿಕೊಂಡಿದ್ದಾರೆ ಸಿ ಎಂ, ಹಾಗಾಗಿ ಮೂರು ದಿನಗಳ ಕಾಲ ಧರಣಿ ಮಾಡ್ತೇನೆ ಅಂತ ಹೇಳಿ. ಒಂದು ವೇಳೆ ಈ ಹಿಂದಿನ ಘಟನೆಗಳೇನಾದರೂ ಇದ್ದಿದ್ರೆ, ಈ ಹಿಂದಿನ ಘಟನೆಯಲ್ಲಿ ತನಗೆ ಲಾಭವಾಗಿದೆ ಅನ್ನುವಂಥದ್ದು ಇದ್ದಿದ್ರೆ ಯಡಿಯೂರಪ್ಪನವರಿಗೆ ಎರಡು ದಿನಗಳ ಕಾಲ ಮೂರು ದಿನಗಳ ಕಾಲ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರ ಪ್ರತಿಕ್ರಿಯೆ ಬರಲೇಬೇಕಲ್ವ? ಗೊತ್ತಾಗಲಿ ಯಡಿಯೂರಪ್ಪನವರೋ ಅಥವಾ ಬೇರೆ ಯಾರಾದರೂ ಕುದುರಿಸಿಕೊಂಡಿದ್ದಾರ ಗೊತ್ತಾಗಲಿ, ಬನ್ನಿ ಏನು ಹೇಳಿದ್ದಾರೆ ಯಡಿಯೂರಪ್ಪನವರು ಕೇಳಿಸ್ಕೊಳ್ಳಿ. ಇವತ್ತಿಂದ ಮೂರು ದಿವಸ ಬರಗಾಲದ ಸ್ಥಿತಿಗತಿಗಳೇನಾಗಿದೆ, ರೈತರ ಸ್ಥಿತಿಗತಿಗಳೇನಾಗಿದೆ, ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸಿದೆ ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಪ್ರವಾಸ ಹೊರಟಿದ್ದೇನೆ. 13, 14, 15 ಮೂರು ದಿವಸ ಜಿಂದಾಲ್ಗೇನು 3,666 ಎಕರೆ ಭೂಮಿಯನ್ನು ಕೂಡ ಕೊಟ್ಟಿದ್ದಾರೆ, 122,000 ಅಲ್ಲಿ ಒಳ್ಳೆಯ ಮಿನರಲ್ಸ್ ಎಲ್ಲ ಸಿಗುತ್ತೆ. ಈ ಹಿಂದೆ ಸಹ 7,000 ಎಕರೆ ಜಮೀನು ಕೊಟ್ಟಿದೆ. 2007 1,700 ಎಕರೆ ಕೊಟ್ಟಾಗ ಆವಾಗ ಫಿಕ್ಸ್ ಮಾಡಿದಂಥ ಬೆಲೆ 122,000, ಈಗ ಫಿಕ್ಸ್ ಮಾಡಿರೋದು 122,000. ನನಗನ್ಸುತ್ತೆ ಈಗ ಕೊಟ್ಟಿರುವಂಥ ಜಮೀನು ಸಫಿಷಿಯಂಟ್ ಇರೋದ್ರಿಂದ ಮತ್ತೆ ಜಮೀನು ಕೊಡುವಂಥ ಅಗತ್ಯ ಇಲ್ಲ. ಬೇರೆ ಯಾವ್ದಾದ್ರು ಇಂಡಸ್ಟ್ರಿ ಬರೋದಕ್ಕೂ ಎನ್ಕರೇಜ್ ಮಾಡೋದು ಬರುತ್ತೆ. ಅದು ಬಿಟ್ಟು ಇವರು ಯಾರದೋ ಒಂದು ಕಂಪನಿಗೆ ಫೇವರ್ ಮಾಡೋಕ್ಕೋಸ್ಕರ ತಮ್ಮ ವ್ಯವಹಾರಗಳನ್ನು ಕುದುರಿಸಿಕೊಂಡು ಕುಮಾರಸ್ವಾಮಿ ಅವರನ್ನು ಹೊರಟಿದ್ದಾರೆ, ಇದನ್ನು ನಾನು ಖಂಡಿಸ್ತೇನೆ. ಇದರ ವಿರುದ್ಧ ಮೂರು ದಿವಸ ಅವು ಸತ್ಯಾಗ್ರಹ ಮಾಡಬೇಕು ಅಂತ ನಮ್ಮ MLA MLC ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದ್ರದ್ದು ಅರ್ಥ ಏನಿದೆ, ಹಿಂದೆ ಗ್ರಾಮ ವಾಸ್ತವ್ಯ ಮಾಡಿದಾಗ ಒಂದೊಂದು ಗ್ರಾಮಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿವಿ ಅಂದ್ರೆ ಏನು ಕೊಡಲಿಲ್ಲ. ಆ ಗ್ರಾಮಗಳ ಸ್ಥಿತಿಗತಿಗಳು ಏನಾಗಿದೆ, ಈಗ ನ್ಯಾಯವಾಗಿ ಸಿ ಎಂ ಏನ್ ಮಾಡಬೇಕು, ಬರಗಾಲ ಪೀಡಿತ ಪ್ರದೇಶಕ್ಕೆ ಹೋಗಿ ಅಲ್ಲಿ ಸಮಸ್ಯೆಗಳು ತಿಳ್ಕೊಂಡು ಬಂದು ಆ ಸಮಸ್ಯೆಯನ್ನು ಬಗೆಹರಿಸೋ ಕಡೆ ಗಮನ ಕೊಡೋದ್ರ ಬದಲಿಗೆ ಯಾವುದೋ ಶಾಲೆಯಲ್ಲಿ ಹೋಗಿ ಉಳಿದು ನಾನು ಗ್ರಾಮ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳೋದು ಇವತ್ತಿನ ಅಗತ್ಯದ ಇದೆಯಾ ಅನ್ನೋ ಪ್ರಶ್ನೆ ಅವರೇ ಮಾಡ್ಕೋಬೇಕಾಗಿದೆ. ಜನ ಇದನ್ನು ಮೆಚ್ಚೋದಿಲ್ಲ, ಇದೊಂಥರ ರಾಜಕೀಯ ಬೊಂಬರಾಟ, ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ಇದು.